ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ, ನಾವು ಸ್ವಲ್ಪ ಮನೆಯಲ್ಲಿ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋದು ಜಾಸ್ತಿ. ವಾರದಲ್ಲಿ ಒಂದು 2-3 ದಿನನಾದರೂ ನಾವು ರೊಟ್ಟಿನ ಮಾಡ್ತಾ ಇರ್ತೀವಿ. ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲೆಲ್ಲ ಹೇಳಿರೋ ಹಾಗೆ ನಾವು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ, 3 ಹಿಟ್ಟುಗಳನ್ನು ಮಿಕ್ಸ್ ಮಾಡಿನೇ ನಾವು ಯಾವತ್ತು ರೊಟ್ಟಿ ಮಾಡಿದ್ರು ಕೂಡ ಇದು 3 ಹಿಟ್ಟನ್ನು ಹಾಕಿನೇ ರೊಟ್ಟಿನ ಮಾಡೋದು. ಟೇಸ್ಟ್ ವೈಸ್ ಮತ್ತು ಬೇಗ ಹೊಟ್ಟೆನೂ ತುಂಬುತ್ತೆ. ಒಂದು ರೊಟ್ಟಿ ಅಥವಾ ಒಂದು ಅರ್ಧ ತಿಂದ್ರೂ ಹೊಟ್ಟೆ ತುಂಬೋಗ್ಬಿಡುತ್ತೆ, ಯಾಕೆಂದರೆ ಕೈಯಲ್ಲಿ ಬಳ್ದಿರ್ತೀವಲ್ವಾ, ಸ್ವಲ್ಪ ಮಂದಕ್ಕೆ ಮತ್ತು ಅಗಲವಾಗಿರುತ್ತೆ. ಹಾಗಾಗಿ ಮತ್ತು ಟೇಸ್ಟೂ ಕೂಡ ಹಾಗೆ ಇರುತ್ತೆ. ಅದಕ್ಕೆ ನಾವು ಕೈಯಲ್ಲಿ ಬಳ್ದಿರೋ ರೊಟ್ಟಿನೇ ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ಹಾಗಾಗಿ ವಾರಕ್ಕೆ 1-3 ಸಲ ಮಾಡ್ತಾ ಇರ್ತೀವಿ. ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಇವತ್ತು ಕಾಯಿ ಚಟ್ನಿನ ಮಾಡಿದ್ವಿ. ನೀವು ಚಟ್ನಿ ಬದಲಿಗೆ ಹೀರೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಗೊಜ್ಜು ಇದನ್ನು ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ. ನನಗೆ ಹೀರೆಕಾಯಿ ಗೊಜ್ಜು ಅಂದರೆ ಇದರ ಜೊತೆಗೆ ತುಂಬಾ ಇಷ್ಟ. ಯಾವತ್ತಾದರೂ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ನಾವು ಡೈಲಿ ಹೊರಗಡೆ ಶೆಡ್ಡೆಲ್ಲನೂ ಗುಡಿಸ್ತಾ ಇರ್ತೀವಿ. ಇಲ್ಲಾಂತಂದರೆ ಒಂದಿನ ಬಿಟ್ಟು ಒಂದಿನನಾದರೂ ಗುಡಿಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಆಗಿಬಿಡುತ್ತೆ 2-3 ದಿನ ಬಿಟ್ಟರೆ. ಹಾಗಾಗಿ ಅಲ್ಲಲ್ಲೇ ಗುಡಿಸ್ಕೊಂಡು ಬಿಡ್ತೀವಿ. ಇವತ್ತು ಗುಡಿಸೋಣ ಅಂತ ಹೋಗಿದ್ವಿ, ಯಾಕೆಂದರೆ ನಿನ್ನೆ ಗುಡಿಸಿರಲಿಲ್ಲ. ಹಾಗಾಗಿ ನಾನು ಮತ್ತು ಮಮ್ಮಿ ಇಬ್ಬರೂ ಬಂದಿದ್ವಿ. ಮತ್ತು ಬಿಸಿಲಾದಮೇಲೆ ಗುಡಿಸಿದ್ರೆ ತುಂಬ ಸೆಕೆ ಅನಿಸ್ತಾ ಇರುತ್ತೆ, ಯಾಕೆಂದರೆ ಅಲ್ಲಿ ಬಕೌಂಡ್ ಕಸ ಗುಡಿಸ್ಬೇಕಲ್ವಾ, ತಲೆಗೆ ಹೊಡೆಯುತ್ತೆ ಇಲ್ಲಾಂದರೆ. ಹಾಗಾಗಿ ಬಿಸಿಲು ಬರೋ ಮುಂಚೆನೇ ಗುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕಸ ಗುಡಿಸೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿ, ಒಂದಿನ ಬಿಟ್ಟರೆ ಇಷ್ಟೊಂದೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಡೈಲಿ ಆಲ್ಮೋಸ್ಟ್ ಡೈಲಿ ಗುಡ್ಸೋಕ್ಕೆ ಟ್ರೈ ಮಾಡ್ತೀವಿ, ಆಗಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನನಾದರೂ ಗುಡ್ಸ್ಕೊಳ್ತೀವಿ. ಹಾಗೆ ಗುಡಿಸ್ತಿರ್ಬೇಕಾದ್ರೆ ಕೆಲವೊಂದು ಸಲ ಮೇಲಿಂದ ತೀರ್ಥ ಪ್ರಸಾದಗಳೆಲ್ಲ ಬರ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಳ್ಳಿ ಜೀವನ ತುಂಬ ಕಷ್ಟ ಅಂತ ಹೇಳ್ತಾರೆ, ಬಟ್ ಅಡ್ಜಸ್ಟ್ ಆಗಿಬಿಟ್ರೆ ಆಮೇಲೆ ಹಳ್ಳಿ ಬಿಟ್ಟು ಹೊರಗಡೆ ಹೋದರೆ ಯಾವಾಗಪ್ಪ ಮತ್ತೆ ವಾಪಸ್ ಊರಿಗೆ ಹೋಗ್ತೀವೋ ಅಂತ ಅನಿಸ್ತಾ ಇರುತ್ತೆ. ನನಗಂತೂ ತುಂಬ ಸಲ ಹಂಗೆ ಅನಿಸಿದೆ. ಏನಾದರೂ ಬೆಂಗಳೂರು ಸೈಡ್ ಅಥವಾ ಮೈಸೂರು ಹಿಂಗೆಲ್ಲಾದರೂ ಹೋದರೆ ರಿಲೇಟಿವ್ಸ್ ಮನೆಗೆ ತುಂಬ ಸಲ ಅನಿಸ್ತಾ ಇರುತ್ತೆ ಊರಿಗೆ ಹೋದರೆ ಸಾಕಲ್ಲಪ್ಪ ಅಂತ, ಯಾಕೆಂದರೆ ಅಲ್ಲಿರೋ ಟ್ರಾಫಿಕ್ಕು, ಮನೆಗಳು, ಜನಗಳನ್ನೆಲ್ಲ ನೋಡ್ತಾ ಇದ್ರೇ ಒಂಥರ ಅನಿಸ್ತಾ ಇರುತ್ತೆ. ನಮ್ಮ ಹಳ್ಳಿ ಜೀವನ ಆದರೆ ನಾವಾಯಿತು, ನಮ್ಮ ಮನೆ ಆಯಿತು ಅಂತ ಇರ್ಬೋದು, ನಮ್ಮ ಮನೆ ಕೆಲಸ ಅಂತ ಇರ್ಬೋದು. ಹಂಗಾಗಿ ನನಗೆ ಇಲ್ಲಿ ಬಂದಾಗ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು, ಬಟ್ ಇವಾಗ ಇಲ್ಲೇ ಅಡ್ಜಸ್ಟ್ ಆದಮೇಲೆ ಹೊರಗೆ ಹೋಗೋಕ್ಕೆ ತುಂಬ ಒಂಥರ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಇವಳಿದ್ದಾಳಲ್ಲ ಇಶ್ಯೂ, ಇವಳು ಬಂದುಬಿಟ್ಟು ನಾವೆಲ್ಲಾದರೂ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಲ್ಲೇ ಬಂದು ಆಟ ಆಡ್ತಾ ಇರೋದು ಜಾಸ್ತಿ. ಅಲ್ಲಿ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ನಮಗೂ ಒಂಥರ ಅವಳಿದ್ರೆ ಟೈಮ್ ಪಾಸ್ ಆಗ್ತಾ ಇರುತ್ತೆ ಜೊತೆಯಲ್ಲಿ, ಯಾಕೆಂದರೆ ಅವಳು ಆಟ ಆಡ್ಕೊಂಡು ನಾವು ಅವಳ ಜೊತೆ ಆಟ ಆಡ್ಕೊಂಡೆಲ್ಲನೂ ಹಂಗೆ ಕಸನೆಲ್ಲ ಗುಡಿಸ್ಬಿಟ್ಟು ನಾವು ಯಾವಾಗ್ಲೂ ಕಸ ಅಲ್ಲಿ ಗುಡಿಸಿದ ಕಸನ ತಂದು ಇಲ್ಲೇ ಹಾಕೋದು ತಿಪ್ಪೆಗೆ. ಇದು ನಾವು ರೋಡ್ ಸೈಡ್ ಮಾಡ್ಕೊಂಡಿದ್ದೀವಿ, ಫುಲ್ ಆಗಿಬಿಟ್ಟಿದೆ, ಇದು ತುಂಬ ಆಳವಾಗಿದೆ, ಇವಾಗ ಫುಲ್ ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ತೆಗೆಸ್ಬಿಟ್ಟು ನಾವು ಏನಾದರೂ ನೆಡ್ತೀವಲ್ವಾ ರೇಷ್ಮೆ ಅದೇನಾದರೂ ಆವಾಗ ಹಾಕ್ಕೊಳ್ಳೋದು. ಇವಾಗ ನೋಡಿ ಕ್ಲೀನ್ ಮಾಡಾದಮೇಲೆ ಫುಲ್ಲು ಕ್ಲೀನ್ ಆಯಿತು. ಅಲ್ಲೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ಅವರಿಗೆಲ್ಲರಿಗೂ ರೊಟ್ಟಿ ಹಿಟ್ಟು ಎಲ್ಲ ಕಲಸಿಟ್ಟಿದ್ದೆ. ಹಾಗೆ ನನಗೆ ಅಂತ ಹೇಳ್ಬಿಟ್ಟು ಇವತ್ತು ಓಟ್ಸ್ ಹಾಕಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1-4 ಸ್ಪೂನಷ್ಟು ಓಟ್ಸ್ನ ನೆನೆಸ್ಕೊಳ್ಬೇಕು, ಒಂದು ಸ್ವಲ್ಪ ನೀರನ್ನ ಹಾಕಿ ನೆನೆಸಿಟ್ಕೊಳ್ಬೇಕು. ಅದ್ರ ಜೊತೆಗೆ ನಾನಿಲ್ಲಿ 1-4 ಸ್ಪೂನಷ್ಟು ರವೆ ಹಾಕಿದ್ದೀನಿ, ಸಣ್ಣ ರವೆ ಬರುತ್ತೆ ಅಲ್ವಾ, ಅದನ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ರವೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ರವೆನ ಸ್ಕಿಪ್ ಮಾಡಿ ಬರೀ ಓಟ್ಸ್ನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ ರವೆ ಮತ್ತು ಓಟ್ಸ್ ಎರಡನ್ನು ಕೂಡ ಹಾಕಿ ಮಾಡ್ತಾಯಿದ್ದೀನಿ. ಎರಡೂ ಕೂಡ ಒಟ್ಟಿಗೆ 1-5-10 ನಿಮಿಷ ನೆನೆಸಿದ್ರೆ ಸಾಕು, ಯಾಕೆಂತೇಳಿದ್ರೆ ಅದು ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ರುಬ್ತೀವಲ್ವ, ಹಾಗಾಗಿ ಏನು ಜಾಸ್ತಿ ಹೊತ್ತೇನೂ ನೆನೆಸೋ ಅವಶ್ಯಕತೆ ಇಲ್ಲ.
ನಾನು ಇದನ್ನು ನಾವು ಚಟ್ನಿ ಮಾಡಿದ್ವಲ್ವ, ಕಾಯಿ ಚಟ್ನಿ ಮಾಡಿದ್ದೆ ರೊಟ್ಟಿ ಜೊತೆಗೆ, ಆ ಜಾರ್ಗೆನೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದರಲ್ಲೂ ಖಾರ ಇರುತ್ತೆ, ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಜಾರ್ಗೆ ನಾನು ಹಾಕ್ಕೊಂಡು ರುಬ್ತಾ ಇದ್ದೀನಿ. ನಾನೇನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದು ಮತ್ತು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ನೀವು ಬೇಕಿದ್ದರೆ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿ ರುಬ್ಕೊಳ್ಬೋದು. ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಏನು ಹಾಕಿಲ್ಲ, ನನಗೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸಿಮೆಣಸಿನ್ಕಾಯಿ ಎಲ್ಲ ಏನೂ ಹಾಕೋಕ್ಕೆ ಹೋಗಿಲ್ಲ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ನಾನು ಅಷ್ಟೇ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ನೂ ಕೂಡ ಹಾಕಿ ರುಬ್ಕೊಳ್ಬೋದು. ಕ್ಯಾರೆಟ್ ಬೀಟ್ರೂಟ್ನ ಹಾಕಿ ರುಬ್ಬಿ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ತುರಿದ್ಬಿಟ್ಟು ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ತುರ್ಕೊಂಡು ಕಟ್ ಮಾಡಿಕೊಂಡು ಮೇಲೆ ಹಾಕ್ಕೊಂಡ್ರೆ ಏನೋ ನಾವೇನು ದೋಸೆ ಹಾಕ್ತೀವಲ್ವ ಅದ್ರ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಹಂಗೆ ಕೂಡ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಹಂಗೆ ಪ್ಲೇನ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಮತ್ತು ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ನೈಟು 6:30 ಹಂಗೇ ಊಟ ಮುಗಿಸ್ಕೊಂಡು ಬಿಡೋದ್ರಿಂದ ಬೆಳಗ್ಗೆನೂ ಕೂಡ ಬೇಗ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ನನಗೆ. ಬರೀ ನೀರು ಕುಡ್ದಿರ್ತೀನಿ ಅಷ್ಟೇ, ಅಥವಾ ಡಿಟಾಕ್ಸ್ ವಾಟರ್ ಏನಾದರೂ ತೊಗೊಂಡಿರ್ತೀನಿ, ಹಾಗಾಗಿ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಅದಕ್ಕೆ ನಾನೊಂದು 8 ಗಂಟೆ ಅಷ್ಟರಲ್ಲೇ ನಾನು ಬೆಳಗ್ಗೆ ತಿಂಡಿನೂ ಕೂಡ ಮಾಡ್ಕೊಳ್ಬಿಡ್ತೀನಿ. ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಮಗೆ ದೋಸೆ ಕರೆಕ್ಟಾಗಿ ಬರುತ್ತೆ. ನನಗೆ ಫಸ್ಟೆಲ್ಲ ಅಷ್ಟು ಐಡಿಯಾ ಇರ್ತಿರಲಿಲ್ಲ ಈ ಓಟ್ಸ್ ದೋಸೆ ಮಾಡುವಾಗ, ಬರೀ ಓಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೆ. ಅದರಿಂದ ಎಲ್ಲನೂ ತವಾಗೆ ಮತ್ತು ಎತ್ತು ಕೈಗೆಲ್ಲ ಅಂಟ್ಕೊಂಬಿಡೋದು, ಏನೋ ದೋಸೆ ಎತ್ತಕ್ಕೇ ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ರವೆನ ಮಿಕ್ಸ್ ಮಾಡ್ತೀನಿ. ರವೆ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಅಕ್ಕಿ ಹಿಟ್ಟು ಅಥವಾ ಅವಲಕ್ಕಿ ಏನಾದ್ರೂ ಕೂಡ ಜೊತೆಗೆ ರುಬ್ತೀನಿ. ಸೊ ದಟ್ ಅದನ್ನು ಎತ್ತಕ್ಕೆ ದೋಸೆನ ಎತ್ತಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ನಿಜವಾಗ್ಲೂ ಎತ್ತಕ್ಕಾಗಲ್ಲ, ದೋಸೆನ ಅಂಟ್ಕೊಳ್ತಾ ಇರುತ್ತೆ ಫುಲ್ಲು. ಇದಾದ ನೋಡಿ, ಈ ಥರ ನೀಟಾಗೆ ದೋಸೆ ಆಗುತ್ತೆ. ನಾನಿಲ್ಲಿ ಒಂದು 4-5 ಸ್ಪೂನಷ್ಟು ಓಟ್ಸ್ ಮತ್ತು ರವೆನ ಹಾಕ್ಕೊಂಡಿರೋದ್ರಿಂದ ನನಗೆ 3 ದೋಸೆಯಷ್ಟು ಆಗಿದೆ. ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ ದೋಸೆನ ನಾನು, ಸೊ ಹಾಗಾಗಿ ಒಂದು 3 ದೋಸೆಯಷ್ಟು ಆಗಿದೆ ನನಗೆ. ಅದೇ ಬ್ರೇಕ್ಫಾಸ್ಟ್ಗೆ ಹೆವಿ ಆಗುತ್ತೆ. ಯಾವಾಗ್ಲೂ ಓವರ್ ನೈಟ್ ಓಟ್ಸು ಅಥವಾ ಏನು ಓಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಹಾಕೊಂಡು ತಿಂದು ಬೋರ್ ಆಗಿದ್ದರೆ ಈ ಥರನೂ ಒಂದ್ಸಲ ಓಟ್ಸ್ ದೋಸೆ ಅಥವಾ ವೆರೈಟೀಸ್ನ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಬೋರ್ ಕೂಡ ಆಗಲ್ಲ. ಒಂದು ವೆರೈಟಿ ಡಿಶ್ ಅಂತಲೇ ಹೇಳಿಕೊಂಡು ತಿನ್ಬೋದು ಆ್ಯಂಡ್ ಎಂಜಾಯ್ ಮಾಡ್ಬೋದು ನಮ್ಮ ತಿಂಡಿನ ನಾವು. ಹಾಗೆ ತಿಂತಾ ಇದ್ದೆ, ನನಗೆ ಬಾಯಲ್ಲಿ ಗುಳ್ಳೆ ಥರ ಆಗಿಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಖಾರ ಎಲ್ಲ ಏನು ತಿನ್ನೋಕ್ಕೆ ಆಗ್ತಾ ಇಲ್ಲ ನನಗೆ. ಇವತ್ತು ಗೊತ್ತಾಯಿತು ನನಗೆ ಬಾಯಲ್ಲಿ ಗುಳ್ಳೆ ಆಗಿ ಖಾರ ತಿನ್ನೋಕ್ಕೆ ಆಗ್ತಾ ಇಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಮಜ್ಜಿಗೆಯನ್ನು ಈ ಥರ ಸ್ವಲ್ಪ ಹೀಟ್ ಜಾಸ್ತಿ ಆಗಿದೆ ಅನಿಸುತ್ತೆ, ಯಾಕೆಂದರೆ ಫಿಶ್ಶು ಬರೀ ರೊಟ್ಟಿ ಈ ಥರದ್ದೆಲ್ಲ ತಿಂದು ಸ್ವಲ್ಪ ಮಜ್ಜಿಗೆಯನ್ನು ಅಥವಾ ರಾಗಿ ಗಂಜಿ ಇಲ್ಲಾಂದರೆ ಬಾಲ್ಯಕ್ಕಿ ಗಂಜಿ ಈ ಥರ ಏನಾದರೂ ಕುಡಿದು ಸ್ವಲ್ಪ ತಂಪು ಮಾಡಿಕೊಂಡ್ರೆ ನನಗೆ ಸರಿ ಹೋಗುತ್ತೆ. ಇಲ್ಲಾಂದರೆ ಆವಾಗವಾಗ ಈ ರೀತಿ ಆಗ್ತಾನೇ ಇರುತ್ತೆ. ತಿಂಡಿಯೆಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು, ಹಾಗಾಗಿ ಅದಕ್ಕೆ ಒಂದೇ ಸಲ ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ ನಾನು. ಮಧ್ಯಾಹ್ನ ಅಡುಗೆಗೆ ಅನ್ನ ಮತ್ತು ರಸಮ್ನ ಮಾಡ್ತಾಯಿದ್ದೀನಿ ಅಷ್ಟೇ, ಯಾಕೆಂದರೆ ಬೆಳಿಗ್ಗೆ ರೊಟ್ಟಿ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳ್ಬಿಟ್ಟು ಅನ್ನ ಮತ್ತು ರಸಮ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹುಣಸೆ ರಸ ಮಾಡ್ತಾಯಿದ್ದೀನಿ, ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ರಸಮು. ಮತ್ತು ಬೇಗನೆ ಕೂಡ ಆಗುತ್ತೆ. ಮೊದಲು ಒಂದು ಬಾಣಲಿಗೆ 1 ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಜೀರಿಗೆನ ಹಾಕಿ ಹುರ್ಕೋಬೇಕು, ಅದು ಘಮ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾರೋದಕ್ಕೆ ಸೈಡ್ಗೆ ಎತ್ತಿಟ್ಕೊಂಡು ಬಿಡಬೇಕು. ಅಷ್ಟರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಅಷ್ಟರಲ್ಲಿ ನಾವಿಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೇ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಗೇ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ಹುಣಸೆ ಹಣ್ಣನ್ನೇ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ವ ಹುಣಸೆ ಹಣ್ಣು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಕಲ್ಲುಪ್ಪನ್ನು ಹಾಕಿ ಕುದಿಸ್ಕೊಳ್ಬೇಕು. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವೇನು ಹುರಿದಿಟ್ಕೊಂಡಿದ್ವಲ್ವ
ಅದನ್ನು ಹಂಗೆ ರಫಾಗಿ ಸ್ವಲ್ಪ ಪೌಡರ್ ಥರ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಮಗೆ ಟೇಸ್ಟಿಯಾಗಿರೋ ರಸಂ ರೆಡಿಯಾಗುತ್ತೆ. ಇದನ್ನು ಕುಡಿಯೋದ್ರಿಂದ ನಮಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ, ಯಾಕಂದರೆ ನಾವು ಪೆಪ್ಪರು ಜೀರಿಗೆ ಎಲ್ಲನೂ ಯೂಸ್ ಮಾಡಿರ್ತೀವಲ್ವ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ತುಂಬ ಲೈಟಾಗಿ ಅನಿಸ್ತಾ ಇರುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೇಡಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟಿಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಜಾಸ್ತಿ ಮಸಾಲೆ ಅಥವಾ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಏನೂ ಯೂಸ್ ಮಾಡೋಲ್ಲ, ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಟೇಸ್ಟಾಗಿರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೇನು ಗ್ಯಾಸ್ಟಿಕ್ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ರಸಮ್ ಎಲ್ಲ ಮಾಡಿಬಿಟ್ಟು ಹಾಗೇ ರೈಸ್ ಕೂಡ ಮಾಡಿ ಇಟ್ಬಿಟ್ಟೆ, ಯಾಕೆಂದರೆ ಒಂದು 11:30 ಹಂಗೆ ಹೊರಡೋಣ ಅಂತ ಅಂದ್ಕೊಂಡು ಒಂದೊಂದ್ಸಲ ರೈಸ್ನೂ ಕೂಡ ಮಾಡಿಬಿಡೋಣ, ಬರೋ ವರ್ಷಲ್ಲಿ ಇನ್ನು ಲೇಟಾದರೆ ಏನು ಮಾಡೋದಂತ ಅಂದ್ಬಿಟ್ಟು ರೈಸ್ನೂ ಕೂಡ ಮಾಡೋಕ್ಕೆ ಇಟ್ಬಿಟ್ಟು ಹಾಗೇ ಒಂದೊಂದ್ಸಲ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಎಷ್ಟು ಸಲ ಕ್ಲೀನ್ ಮಾಡ್ತಾಯಿದ್ರೂ ಮತ್ತೆ ಮತ್ತೆ ಗಲೀಜಾಗ್ತಾನೆ ಇರುತ್ತೆ, ಹಾಗಾಗಿ ಅಲ್ಲಿಂದ ಅಲ್ಲೇ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿರ್ತೀನಿ. ಅದಾದಮೇಲೆ ಬೇಗ ಬೇಗ ರೆಡಿ ಆಗ್ತಿದ್ವಿ, ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ವಿ. ಇಲ್ಲ ಅಂತ ಹೇಳಿದ್ರೆ ಬಸ್ ಮಿಸ್ ಆಗಿಬಿಡುತ್ತೆ, ಅದಾದಿಲ್ಲ ಅಂದರೆ ಮತ್ತೆ ಬಸ್ ಬರೋದು ಇನ್ನು 1 ಅವರು. ಸೊ ಇಲ್ಲಿ 1 ಅವರ್ಗೆ ಒಂದು ಬಸ್ ಇರೋದ್ರಿಂದ ಸ್ವಲ್ಪ ಎಲ್ಲಾದರೂ ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಬೇಗ ಬೇಗ ರೆಡಿಯಾಗಿ ಹೊರಡಬೇಕು, ಹಾಗಾಗಿ ರೆಡಿ ಆಗ್ತಾಯಿದ್ವಿ. ನಾನೇನು ಇಲ್ಲಿ ಮೇಕಪ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಒಂದು ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಐಲೈನರ್ ಇಟ್ಕೊಂಡೆ ಅಷ್ಟೇ. ರೆಡಿಯೆಲ್ಲ ಆದಮೇಲೆ ಹೊರಟ್ವಿ ನಾವು. ಕಾಲೇಜ್ಗೆ ಹೋಗುವಾಗ ಡೈಲಿ ರೆಡಿ ಆಗ್ತಿದ್ವಲ್ವ, ಏನೂ ಅನಿಸ್ತಿರ್ಲಿಲ್ಲ. ಇವಾಗ ಮನೇಲೇ ಇರೋದ್ರಿಂದ ಅಪರೂಪಕ್ಕೆ ರೆಡಿ ಆಗಬೇಕಂದ್ರೂ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಬಟ್ ಸ್ಟಿಲ್ ಏನಾದರೂ ಕೆಲಸ ಇದೆ ಅಂತ ಅಂದರೆ ಹೊರಗಡೆ ಹೋಗಲೇಬೇಕಾಗುತ್ತಲ್ವ, ಹಾಗಾಗಿ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾವಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಬಂದಿದ್ದರು ನಮ್ಮ ಅಣ್ಣ ಮತ್ತು ದೊಡ್ಡಮ್ಮ ಇಬ್ಬರೂ. ಹಾಗೆ ನಾವು ಹೋಗ್ಬಿಟ್ಟು ಸೀರೆಗಳನ್ನ ನೋಡ್ತಾ ಇದ್ವಿ, ಯಾಕೆಂದರೆ ಹುಡುಗಿ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಎಂಗೇಜ್ಮೆಂಟ್ಗೆ ಸೀರೆನ ತೊಗೊಳಕ್ಕೆ ಅಂತ ಹೋಗಿದ್ವಿ. ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋದರೆ ನಿಜವಾಗ್ಲೂ ಹೊತ್ತೋಗೋದೆ ಗೊತ್ತಾಗಲ್ಲ, ಆ ಸೀರೆ ಈ ಸೀರೆ ಅಂತ ನೋಡ್ತಾನೆ ಇರ್ತಾರೆ. ಎಷ್ಟು ಸೀರೆ ನೋಡಿದ್ರು ಅವ್ರಿಗೆ ಸ್ಯಾಟಿಸ್ಫೈ ಅಂತ ಅನ್ಸೋದೇ ಇಲ್ಲ. ಕೊನೆಗೂ ಈ ಸೀರೆನ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಪ್ರೈಸ್ ಮತ್ತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಈ ಸೀರೆನ ತೊಗೊಂಡ್ವಿ. ಮತ್ತು ಬರೋ ವರ್ಷಲ್ಲಿ ಸಾಕಾಗಿತ್ತು, ಸ್ವಲ್ಪ ಅನ್ನ ಮತ್ತು ರಸಮ್ನ ತಿಂದೆ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಾನು ಮತ್ತೆ ವಾಪಸ್ ಬರುವಾಗ ಏನು ವೀಡಿಯೋ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ, ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಿಲ್ಲ. ಮತ್ತು ಬರೋದು ತುಂಬ ಲೇಟ್ ಆಯಿತು, ಊಟನೂ ಇರಲಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾಯಿತ್ತು, ಹಾಗಾಗಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಮತ್ತು ಈ ಬಿಸಿಲಲ್ಲಿ ಹೊರಗಡೆ ಹೋಗಬೇಕು ಅಂದ್ರೇ ಬೇಜಾರಾಗುತ್ತೆ, ಇವಾಗ ಹಾಗಾಗ್ಬಿಟ್ಟಿದೆ, ಅಷ್ಟು ಬಿಸಿಲಿದೆ ಹೊರಗಡೆ. ಸೊ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.